ಸತ್ಯಯುಗದಲ್ಲಿ ಹೆಣ್ಣೆಂದರೆ ಅವಳು ದೇವರಿಗೆ ಸಮಾನ. ಭವತಿ ವಿಕ್ಷಾಂತೆ ಭವತಿ ವಿಕ್ಷಾಂತೆ. ತಾಯಿ, ಆ ಗೆರೆಯನ್ನು ದಾಟಿ ನನಗೆ ಭಿಕ್ಷೆಯನ್ನು ನೀಡುವೆಯಾ? ಕ್ಷಮಿಸಿ, ನಾನು ಈ ಲಕ್ಷ್ಮಣ ರೇಖೆಯನ್ನು ದಾಟಿ ಆಚೆ ಬರಲಾರೆ. ಅಯ್ಯೋ, ಶಿವಯೋಗಿಯೊಬ್ಬ ಹಸಿದ ಹೊಟ್ಟೆಯಲ್ಲಿ ಹಿಂತಿರುಗಿ ಹೋದರೆ ಅದು ನಿನಗೆ ಶಾಪ ತಾಯಿ. ಅಯ್ಯಯ್ಯೋ, ಬೇಡ ಬೇಡ, ಇದನ್ನು ಸ್ವೀಕರಿಸಿ. ಜನ ಜನ ಕುಮಾರಿ ಸೀತೆ ಪುಷ್ಪಕ ಮಗಳೇ. ಸುರಕ್ಷಾ, ಒಂದೋಟ ಟೀ ತಗೊಂಡ್ ಬಾ ಅಮ್ಮ. ತಂದೆ ಮಾವ, ಟೀ ಏನು ತುಂಬಾ ಚೆನ್ನಾಗಿದೆ, ಆದ್ರೆ ಸಕ್ಕರೆ ಅದು ಮಾವ, ಸಕ್ಕರೆ ಖಾಲಿ ಆಗಿತ್ತು. ಹಾ, ಇದನ್ನೆಲ್ಲ ಮನೆಯಿಂದ ಖಾಲಿ ಕೈಯಲ್ಲಿ ಬಂದಿದ್ಯಲ್ಲ, ಆವಾಗ್ಲೇ ಸ್ವಲ್ಪ ಯೋಚಿಸ್ಬೇಕಿತ್ತು. ಯಾಕೆ ಈ ತರ ಮಾಡ್ತಾ ಇದ್ಯಾ? ಇನ್ನೊಂದ್ ವಿಷಯ, ಮಾವ ಹೊಗಳಿದ್ರಲ್ಲ, ತುಂಬಾ ಹಾರ್ಬೇಡ, ನೆಲಕ್ ಬಾ. ಇನ್ನೊಂದ್ ವಾರದೊಳಗೆ ನಾನ್ ಹೇಳ್ದಷ್ಟು ಹಣ ಕೊಡದೆ ಇದ್ರೆ ಈ ಮನೇಲಿ ನಿನ್ ನಿಜವಾದ ಜಾಗ ತೋರಿಸ್ತೀನಿ. ಕೈಗೆ ಸಿಕ್ಕಿದ್ಯಲ್ಲ. ಶುಭ ಶುಭ, ನನ್ ಹಿಂದೆ ಹಿಂದೆ ಬರ್ಬೇಡ ಅಂದ್ರೆ ಅರ್ಥ ಆಗಲ್ವಾ ನಿಂಗೆ? ನಾನ್ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ. ನೀ ನನ್ನನ್ನು ಪ್ರೀತಿಸ್ತೀಯಾ ಇಲ್ವೋ? ಇಲ್ಲ 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 ಇಲ್ಲ. ಮನೆಗೆ ಸೊಸೆಯಾಗ ಬಂದೆ, ನಂಗೆ ನನ್ ಮನೆಯವರಿಂದ ತೊಂದ್ರೆ. ಆ ಮಾಲಿನ್ಯ ಹೆಣ್ಣು ಮಗಳು ನಾನು, ನನಗೆ ಕಾಮುಕರಿಂದ ತೊಂದರೆ. ಪ್ರೀತಿಸಿದ ಹೆಣ್ಣಿಗೆ ಬಾಗಿಲ್ ಪ್ರೇಮಿಯಿಂದ ತೊಂದರೆ. ಹಾಗಾದ್ರೆ ನಾವ್ ಹೆಣ್ಣಾಗ್ ಹುಟ್ಟಿದ್ದಪ್ಪ ತಪ್ಪ? ತಪ್ಪ. ಒಂದು ವರ್ಷದ ನಂತರ ರಾಜೇಶ್ವರಿಯವರ ಮನೆಯಲ್ಲಿ. ಅಪ್ಪ ಅಮ್ಮ, ಮಗನೇ ಬರ್ತೀಯಾ? ನೀವಿಬ್ರು
ಅದ್ರಿಂದ ಅದಾಗ್ತಾ ಇದ್ದೀರಾ? ಕೇಳಿದ್ಯಾನೆ ರಾಜೇಶ್ವರಿ? ಹೌದಾ, ನನ್ ಮಗ ಬರ್ತಿದ್ದಾನ? ಹೌದೌದು, ಮೊಮ್ಮಗಾಗ್ಲಿ ಮೊಮ್ಮಗ್ಲಾಗ್ಲಿ ಇನ್ಯಾಕೆ ಅದನ್ನು ಮೊಮ್ಮಗ ಅಂತ ಹೇಳಿ ಹೇಳ್ತಿ? ಅದೇ ಅಲ್ಲ, ನನ್ ಗೊತ್ತಿಲ್ಲ, ನನ್ ಗೊತ್ತು ಮೊಮ್ಮಗ್ನೇ ಬೇಕು ಅಷ್ಟೇ. ಅಲ್ಲ ಅತ್ತೆ, ಮೊಮ್ಮಗೂನೇ ಬೇಕು ಅಂತ ಹೇಳ್ತಿದ್ದಾರೆ. ಇನ್ನಾದ್ರು ಹೆಣ್ಮಗು ಆದ್ರೆ? ನೀನ್ ಅದಕ್ಕೆಲ್ಲ ಚಿಂತೆ ಮಾಡ್ಬೇಡ, ನಮ್ ಗಂಡ ಮಗುನೇ ಆಗುತ್ತೆ. ರಾಜೇಶ್ವರಿ, ಸೊಸೆ ಗರ್ಭಿಣಿ ಅಂತೆ. ಹೌದು, ಒಳಗೆ ಗಂಡ ಹೆಣ್ಣ. ಡಾಕ್ಟರ್ ಹತ್ರ ಹೋದ್ರೆ ಗೊತ್ತಾಗ್ಬೋದಲ್ಲ. ಏನ್ ಮಾತಾಡ್ತೀರ, ಕಂಪ್ಲೇಂಟ್ ಸಾಲ್ವ್ ಮಾಡ್ತೀರಾ ಹೇಗೆ? ಇದ್ಕೇನಾದ್ರೂ ಮಾಟ ಮಂತ್ರನೇ ಸರಿ. ಮಾಟ ಮಂತ್ರನ? ಹೇಗೂ ನಮ್ ಗುರುಗಳಿದಾರಲ್ವಾ, ಓ ಅವ್ರನ್ನ ಮರ್ತೇ ಬಿಟ್ಟಿದ್ದೆ. ಹಾಗಾದ್ರೆ ನಾಳೆ ಹೋಗುವ. ಶಿಷ್ಯ ಓಂ, ಶಿಷ್ಯ ನಮ್ಮ ಪಾಠ ಯಾರಾದ್ರೂ ಬಂದಿದ್ದಾರೆ? ಬಂದಿದ್ದಾರೆ, ಅವ್ರು ಇನ್ಸ್ತಾರೆ ನೋಡಿ. ಓಂ ಬ್ರಂ ಬ್ರಂ ಬುಸ್ವಾಹ, ಓಂ ಬ್ರಂ ಬ್ರಂ ಬುಸ್ವಾಹ. ನಿಮ್ಮ ಮಗುಗೆ ಒಳ್ಳೆ ಹೋಮ ಮಾಡ್ಬೇಕಂತ ಹೋಗ್ತೀವಿ. ಓ ರಾಜೇಶ್ವರಿ, ಬಂದಂತಹ ವಿಷಯ ನನ್ ಸೊಸೆ ಗರ್ಭವತಿ. ಹೌದು, ಹುಡ್ತೀವಿ ಹೇಳಿ. ಗಂಡ ಹೆಣ್ಣ ಅಂತ ನಮ್ಗೆ ಬೇಕಿತ್ತು ಅಷ್ಟೇ ಅಲ್ಲ, ನನ್ ಮೊಮ್ಮಗನೇ ಬೇಕು. ಅದನ್ನ ನಾನು ಮಾಡಿ ಕೊಡ್ತೀನಿ ಶಿಷ್ಯ. ಓಂ ರಾಮ್ ರಾಮ್ ನೋಡ್ತಾನೆ. ಓಂ ತಲೆ ಬಂದು ತಲೆ ಬಂದು ನೋಟಿಸ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಹೊಟ್ಟೆ ಬಂದು ಅದು ಹೇಳಿದಾಗೆ ಬರ್ತಾರೆ. ಏನು ಮಾಡುದು ಹೆಣ್ಣಾದ್ರೆ ದೇವರೇ ಎಂತಹ ಮಾತು, ಅದು ನನ್ನಿಂದ ಸಾಧ್ಯವಿಲ್ಲ. ಶಿಷ್ಯ ಹೇಳು ಹೊರತಲ್ಲು ಎಂತಹ ದೊಡ್ಡ ಆಗಿ ಹೋಗ್ತಿತ್ತು ಶಿಷ್ಯ. ಇಂತಹ ತೊಂದರೆಯನ್ನು ನಾವು ಮಾಡಬಾರದು, ತೊಂದರೆ ಮಾಡಿದರೆ ಅಂತಹ ಶಾಪ ನಮಗೆ ಮಾಡಬಾರದು. ಇಂತಹ ತೊಂದರೆ ನಾವು ಮಾಡಬಾರದು. ನೋಡಿ ನಿಮ್ ಸೊಸೆ ನಿಮ್ಗೆ ನಿಮ್ಗೆ ಹೋಗಿರ. ಅಮ್ಮನಿಗೆ ಏನಾದ್ರೂ ಅಂದ್ಯಾ? ನನ್ನ ಅಮ್ಮನಿಗೆ ಬೈಲಿಕ್ಕೆ ನೀನ್ಯಾರೆ? ಮುಟ್ಟಲ ನನ್ನ ಹೊರತು ನಿಂದು ಬರು. ನಂದಿ ಮನೆಯಲ್ಲಿ ನಂದಿನ ಕಾರಣ ಆದ್ರೆ ಏನು ಹೆಣ್ಣ ಬಿಟ್ಟಿರೋದಾ?
ನೀವೇ ಹೇಳಿ, ಹೆಣ್ಣಾಗಿ ಹುಟ್ಟೋದು ತಪ್ಪ? ತಪ್ಪಲ್ಲ, 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 ತಪ್ಪಲ್ಲ. ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದ ದ್ರೌಪದಿ ಮುರ್ಮು ಅವರನ್ನು ಅವರ ಮನೆಯವರು ಕೂಡಿ ಹಾಕ್ತಾ ಇದ್ರೆ ಅವರು ರಾಷ್ಟ್ರಪತಿ ಆಗ್ತಿದ್ರ? ಹಾಗಾದರೆ ಹೆಣ್ಣಿಗೆ ಆಗುವ ತೊಂದರೆಯನ್ನು ತಡೆಯುವವರು ಯಾರು? ನಾನು. ನಾವಾ?